ಇವತ್ತು ವಿಕ್ರಾಂತ್ ರೋಣದು ಟೀಸರ್ ಲಾಂಚ್ ಆಗಿದೆ. ನಾನು ಅಲ್ಲಿ ಹೋಗಿ ಕಮೆಂಟ್ ಮಾಡಿದೆ. ಸೊ ಆ ನನ್ನ ಕಮೆಂಟ್ಗೆ ಒಬ್ಬರು ಒಂದು ಕಮೆಂಟ್ ಮಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ. ಸೊ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ವಿಡಿಯೋ ಮೂಲಕ. ಅದೇನು ಅಂತ ಫಸ್ಟ್ ಓದ್ತೀನಿ, ಬನ್ನಿ. ಯಶ್ ಆ್ಯಂಡ್ ಸುದೀಪ್, ಲೆಟ್ಸ್ ಟೇಕ್ ಅವರ್ ಕನ್ನಡ ಇಂಡಸ್ಟ್ರಿ ಟು ಹಾಲಿವುಡ್ ಲೆವೆಲ್. ಮೀನ್ ವೈಲ್ ಡಿ ಬಾಸ್, ಹೇ ಒಂದು ಕುಲ್ಫಿ ಕೊಡ್ರೋ, ಬಾಯಲ್ಲಿ ಇಟ್ಕೊಂಡು ಬೈಕ್ ಹೇಳ್ಕೊಂಡು ಬರ್ತೀನಿ. ದರ್ಶನ್ ಅವರ ಕ್ರಾಂತಿ ಮೂವಿಯ ಫಸ್ಟ್ ಲುಕ್ಕಲ್ಲಿರೋ ಶಾರ್ಟ್ ನೋಡಿ ಕಾಲು ಎಳಿಯಕ್ಕೆ ಬಂದಿದ್ದೀರಾ? ಅದು ನನ್ನ ಹತ್ರ. ಯಶ್ ಅವರಾಗಲಿ, ಸುದೀಪ್ ಅವರಾಗಲಿ, ಅಥವಾ ನಮ್ಮ ಕನ್ನಡದ ಇನ್ನುಳಿದ ನಟ ನಟಿಯರಾಗಲಿ, ಒಂದೇ ದಿನದಲ್ಲಿ ಅವರ ಮೂವಿಗಳಲ್ಲಿ ಸಾವಿರ ಕೋಟಿ ಕಲೆಕ್ಷನ್ನೇ ತೆಗಿಲಿ, ಅದಕ್ಕಿಂತ ಹೆಚ್ಚೇ ತೆಗಿಲಿ ಅಂತ ನಾನು ಬಯಸ್ತೀನಿ. ನೀವು ಕೂಡ ಬಯಸ್ತೀರಾ, ಅದರಲ್ಲಿ ನಮಗೂ ಖುಷಿ ಇದೆ, ನಿಮಗೂ ಖುಷಿ ಇದೆ. ಆದರೆ ದರ್ಶನ್ ಅವರ ಕ್ರಾಂತಿ ಮೂವಿನ ಅವ್ರ ಶಾರ್ಟ್ನ ದರ್ಶನ್ ಅವ್ರನ್ನ ಹೇಳ್ಸಿದ್ರಲ್ಲ, ಅದಕ್ಕೆ ನಾನು ಉತ್ತರ ಕೊಡಲೇಬೇಕು. ಈಗ ಹೇಳ್ತಾ ಇರೋದು ರೀಲ್ ಅಲ್ಲ, ರಿಯಲ್ಲು. ಕ್ರಾಂತಿ ಮೂವಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕ್ರಾಂತಿ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಕ್ರಾಂತಿ ಮೂವಿದು ಫಸ್ಟ್ ಲುಕ್ಕು ಕೂಡ ರಿಲೀಸ್ ಆಗಿರಲಿಲ್ಲ, ಕ್ರಾಂತಿ ಮೂವಿದು ಜಸ್ಟ್ ಟೈಟಲ್ ಅನೌನ್ಸ್ ಮಾಡಿದರು, ಜಸ್ಟ್ ಒಂದು ಪೋಸ್ಟರ್ ಹಾಕಿದರು. ಆ ಪೋಸ್ಟರ್ ನೋಡಿ ಸಮಾಜದಲ್ಲಿ ಅವರ ಅಭಿಮಾನಿಗಳು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಗೊತ್ತಾ? ಕ್ರಾಂತಿ ಬಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಉಳಿವಿಗೆ ಸಂಬಂಧಪಟ್ಟಂತಹ ಮೂವಿ. ಈ ವಿಷಯ ಗೊತ್ತಾದ ತಕ್ಷಣ ಫಸ್ಟ್ ಇನ್ಸ್ಪೈರ್ ಆಗಿದ್ದು ಅವರ ಕೋಟ್ಯಾಂತರ ಅಭಿಮಾನಿಗಳು. ಸಮಾಜದಲ್ಲಿ ಕ್ರಾಂತಿ ಮೂವಿ ಹೊರಬರೋ ಮುನ್ನ ಅವರ ಅಭಿಮಾನಿಗಳು ಒಂದು ಕ್ರಾಂತಿ ಮಾಡಿದ್ರು. ಸರ್ಕಾರಿ ಶಾಲೆಗೋದ್ರು, ಸುತ್ತಮುತ್ತ ಶಾಲೆಗಳನ್ನ ಕ್ಲೀನ್ ಮಾಡಿದ್ರು. ಸರ್ಕಾರಿ ಶಾಲೆಗೋದ್ರು, ಅಲ್ಲಿ ಲೈಟೇ ಇರಲಿಲ್ಲ, ಕನೆಕ್ಷನೇ ಇಲ್ಲದೆ ಇರೋ ಸ್ಕೂಲಿಗೆ ಲೈಟ್ ಕನೆಕ್ಷನ್ ಕೊಡಿಸಿದ್ರು. ಸರ್ಕಾರಿ ಶಾಲೆಗೋದ್ರು, ಮಕ್ಕಳಿಗೆ ಪುಸ್ತಕಗಳನ್ನ ಕೊಡಿಸಿದ್ರು. ಸರ್ಕಾರಿ ಶಾಲೆಗೋದ್ರು, ಮಕ್ಕಳು ಆಟ ಆಡಲಿ ಅಂತ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೊಡಿಸಿದ್ರು. ಸರ್ಕಾರಿ ಶಾಲೆಗೋದ್ರು, ಅಲ್ಲಿದ್ದಂತಹ ಆ ಸ್ಕೂಲಲ್ಲಿದ್ದಿದ್ದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶೂ ಕೊಟ್ಟರು. ಸರ್ಕಾರಿ ಶಾಲೆಗೋದ್ರು, ಅಲ್ಲಿ ಅಡುಗೆ ಮಾಡೋಕ್ಕೂ ಪಾತ್ರೆ ಇರಲಿಲ್ಲ, ಕುಕ್ಕರು ಮತ್ತು ಪಾತ್ರೆಗಳನ್ನ ಕೊಟ್ಟರು. ಸರ್ಕಾರಿ ಶಾಲೆಗೋದ್ರು, ಅವ್ರು ಏನು ಕೇಳಿದ್ರು ನೀವು ತಗೊಳ್ಳಿ ಅಂತ ಲಕ್ಷಾಂತರ ಧನ ಸಹಾಯ ಮಾಡಿದ್ರು. ಸರ್ಕಾರಿ ಶಾಲೆಗೋದ್ರು, ಮಕ್ಕಳಿಗೆ ಊಟ ಮಾಡೋಕ್ಕೆ ತಟ್ಟೆ ಲೋಟ ಇರಲಿಲ್ಲ, ಉಚಿತವಾಗಿ ತಟ್ಟೆ ಲೋಟ ಕೊಟ್ಟರು. ಸರ್ಕಾರಿ ಶಾಲೆಗೋದ್ರು, ಅಲ್ಲಿ ಮಕ್ಕಳಿಗೆ ಓದ್ಸೋಕ್ಕೆ ಇಂಗ್ಲೀಷ್ ಟೀಚರ್ ಇರಲಿಲ್ಲ, ಒಂದು ಟೀಚರ್ನ ಅಪಾಯಿಂಟ್ ಮಾಡಿಸಿದ್ರು. ಸರ್ಕಾರಿ ಶಾಲೆಗೋದ್ರು, ಎಲ್ ಇ ಡಿ ಟಿವಿನ ಕೊಡಿಸಿದ್ರು. ಸರ್ಕಾರಿ ಶಾಲೆಗೋದ್ರು, ಆ ಮಕ್ಕಳಿಗೆ ಪ್ರಿಂಟರ್ ಅವಶ್ಯಕತೆ ಇದೆ ಅಂತ ಪ್ರಿಂಟರ್ ಕೊಡಿಸಿದ್ರು. ಈ ರೀತಿ ಒಂದ ಎರಡ ಮೂರ ಅವ್ರ ಅಭಿಮಾನಿಗಳು ಮಾಡಿದ್ದು. ಅದಕ್ಕೆ ಸಾಕ್ಷಿ ನಮ್ಮ ಚಾನಲಲ್ಲಿರೋ ವಿಡಿಯೋಗಳು, ನಾನು ಖುದ್ದು ರಿಪೋರ್ಟ್ ಮಾಡಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ಯಾರಿಂದ? ನೀವು ಹೇಳ್ಸಿದ್ರಲ್ಲ, ಅದೇ ದರ್ಶನ್ ಅವರಿಂದ, ಅದೇ ದರ್ಶನ್ ಅವರ ಟೈಟಲಿಂದ, ಅದೇ ದರ್ಶನ್ ಅವರ ಫಸ್ಟ್ ಲುಕ್ಕಿಂದ. ಅಭಿವೃದ್ಧಿ ಬದಲಾವಣೆಗೆ ಇನ್ನೊಂದು ಹೆಸರೇ ದರ್ಶನ್, ಅಭಿವೃದ್ಧಿ ಬದಲಾವಣೆಗೆ ಮತ್ತೊಂದು ಹೆಸರೇ ಕ್ರಾಂತಿ ಮೂವಿ. ವೆಯ್ಟ್ ಮಾಡ್ತಾ ಇರಿ, ಮೂವಿ ರಿಲೀಸ್ ಆಗುತ್ತೆ, ಅವ್ರ ಅಭಿಮಾನಿಗಳು ಏನು ಕ್ರಾಂತಿ ಮಾಡ್ತಾರೆ ಅಂತ ನೀವು ನೋಡ್ತೀರಾ. ನಾನಿನ್ನೂ ಬದುಕಿದ್ದೀನಿ, ಅದನ್ನೆಲ್ಲ ರಿಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ನಾನು ಕೂಡ ತೋರಿಸ್ತೀನಿ. ಎಲ್ಲರನ್ನೂ ಪ್ರೀತಿಸಿ ಗೌರವಿಸಿ, ಆ ನಿಮ್ಮ ತನ್ನನ ನಾನು ಕೂಡ ಗೌರವಿಸ್ತೀನಿ. ಆದರೆ ಅದೇ ವರದಲ್ಲಿ ಇನ್ನೊಬ್ಬರನ್ನ ತುಚ್ಛವಾಗಿ ನೀಚವಾಗಿ ಯಾಳ್ಸಕ್ಕೆ ಹೋಗಬೇಡಿ, ಇದರಿಂದ ಅವ್ರಿಗೆ ನಷ್ಟ ಆಗಲ್ಲ, ಆದರೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ. ಹೆಲೋ ಡಿವಾಸ್ ಫ್ಯಾನ್ಸ್, ಅವತ್ತು ಅದಕ್ಕೆ ನಾನು ನಿಮ್ಮ ಜೊತೆ ಜಗಳ ಮಾಡಿದ್ದು, ಮಂಡ್ಯದು ಸ್ಟೋರೀಸ್ನ ಶೇರ್ ಮಾಡಿ ಶಾಲಾ ಮಕ್ಕಳದು ಅಂತ. ನೀವು ಮಾಡಲಿಲ್ಲ, ನಾನು ಯೂಟ್ಯೂಬ್ ಚಾನಲಲ್ಲಿ ನೀವು ಮಾಡಿದರೆ ನೋಡಿ ಎಲ್ಲರಿಗೂ ಗೊತ್ತಾಗ್ತಾಯಿತ್ತು. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡಿದ್ರು. ನೀವು ಶೇರ್ ಮಾಡಿ ವಿಷಯ ತಿಳಿಸಿದರೆ ಬಹುಶಃ ಅವ್ರು ಈ ಥರ ಮಾತಾಡೋಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.